ಪ್ರೇಕ್ಷಕರೆ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲಗಳಲ್ಲಿ ಎಂದೆಂದಿಗೂ ಇರುವಂಥ ಏಕೈಕ ದೇವರಾಗಿರುವಂಥ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಗಳು. ಎಸ್ಕಟೋ ಸತ್ಯಾಂಶಗಳು ಎಂಬ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪಾಸ್ಟರ್, ಕಳೆದ ಸಂಚಿಕೆ ಬಹಳ ಚೆನ್ನಾಗಿದ್ದು ಪಾಸ್ಟರ್. 24 ಹಿರಿಯರು, 4 ಜೀವಿಗಳು, ಬಹಳ ಸರಳವಾಗಿ ಅದನ್ನು ಬೈಬಲ್ ಅಂದರೆ ಬೈಬಲನ್ನು ವ್ಯಾಖ್ಯಾನ ಮಾಡೋದಕ್ಕೆ ಬೈಬಲನ್ನೇ ಉಪಯೋಗಿಸ್ರಿ ಎಂಬುದಾಗಿ ಯಾರು ಹೇಳಿದಾರಂತೆ. ಅದೇ ಥರ ಬೈಬಲಿನ ಕಾರ್ಯಗಳನ್ನು ಹೇಳಿ ಜನರನ್ನು ಇನ್ನೂ ಗಲಿಬಿಲಿಗೆ ಒಳಪಡಿಸದೆ ಆ ವಾಕ್ಯದ ಭಾಗಗಳ ಮುಖಾಂತರವಾಗಿ ಸರಿಯಾದಂಥ ಬಹಳ ಸರಳತೆಯಲ್ಲಿ ಅರ್ಥ ಮಾಡಿಕೊಳ್ಳಕ್ಕೆ ದೇವರು ಸಹಾಯ ಮಾಡಿದರು. ನಮ್ಮ ಈ ಕಲಿಕೆ ಅಥವಾ ಅಧ್ಯಯನದ ಉದ್ದೇಶನೂ ಅದೇ, ಗೊತ್ತಿರುವಂಥ ವಿಷಯವನ್ನು ಕಾಂಪ್ಲಿಕೇಶನ್ ಆಗಿ ಅಥವಾ ಗಲಿಬಿಲಿ ಹುಟ್ಟಿಸುವ ರೀತಿಯಲ್ಲಿ ಹೇಳೋದಲ್ಲ, ಜನರ ಭಾವನೆಗೆ ಅಥವಾ ಮನಸ್ಸಿಗೆ ಎಷ್ಟರ ಮಟ್ಟಿಗೆ ಸ್ವೀಕರಿಸಲು ಸಾಧ್ಯವಾಗುತ್ತೋ ಅದಕ್ಕೆ ಅನುಗುಣವಾಗಿ ನಾವು ಹೇಳ್ತಾ ಇದೀವಿ ಅಷ್ಟೇ. ಇದನ್ನು ನಾವು ಅಲ್ಲಿಂದ ಇಲ್ಲಿಂದ ಕಾರ್ಯಗಳನ್ನ ತೆಗೆದು ಆ ವಿಷಯ ಈ ವಿಷಯ ಅಭಿಪ್ರಾಯ ಅಭಿಪ್ರಾಯ ತೆಗೆದು ಎಲ್ಲ ಹೇಳುವಾಗ ಜನರಿಗೆ ಇದ್ದದ್ದು ಗಲಿಬಿಲಿ ಆಗುತ್ತೆ, ಗಲಿಬಿಲಿ ಆಗುತ್ತೆ. ಸೊ ಅದಕ್ಕೆ ನೀವು ಹೇಳಿದಾಗೆ ಸತ್ಯವೇದವನ್ನ ಸತ್ಯವೇದೊಂದಿಗೆ ವ್ಯಾಖ್ಯಾನಿಸಬೇಕು. ಸೊ ವಿತ್ ದ ಹೆಲ್ಪ್ ಆಫ್ ಸ್ಕ್ರಿಪ್ಚರ್, ಇಂಟರ್ಪ್ರಿಟ್ ಸ್ಕ್ರಿಪ್ಚರ್ ವಿತ್ ದ ಹೆಲ್ಪ್ ಆಫ್ ಸ್ಕ್ರಿಪ್ಚರ್ ಅಂತ ಅದನ್ನು ಮಾಡ್ತಾ ಇದ್ದೀವಿ. ಸರಿಯಾಗಿ ಹೇಳಿದ್ರು. ಸೊ ಕಳೆದ ಸಂಚಿಕೆಯಲ್ಲಿ ಬಹಳ ಸರಳವಾಗಿ ನಾನು ಹೇಳಿದೆ 24 ಮಂದಿ ಹಿರಿಯರು ಯಾರು ಹಾಗೂ 4 ಜೀವಿಗಳು ಯಾರು ಅಂತ. ಮತ್ತೊಮ್ಮೆ ನಿಮ್ಮ ನೆನಪಿಗೋಸ್ಕರ, 24 ಮಂದಿ ಹಿರಿಯರು ವಿಮೋಚಿಸಲ್ಪಟ್ಟ ಎಲ್ಲ ಜನಾಂಗಗಳಿಗೂ, ಹಳೆ ಒಡಂಬಡಿಕೆಯಿಂದಲೂ ಹೊಸ ಒಡಂಬಡಿಕೆಯಿಂದಲೂ ವಿಮೋಚಿಸಲ್ಪಟ್ಟವರಿಗೆ ಇರುವಂಥ ಪ್ರತಿನಿಧಿಗಳು, ಅವರಿಗೆಲ್ಲ ಪ್ರತಿನಿಧಿಗಳು. ಸೊ ನೀವು ಹೇಳಿದ ಹಾಗೆ 24 ಮಂದಿ ಹಿರಿಯರನ್ನ ಕಂಡಾಗ ವಿಮೋಚಿಸಲ್ಪಟ್ಟ ಎಲ್ಲ ದೇವ ಜನರನ್ನು ಕಂಡ ಹಾಗೆ. ಒನ್ ಥಿಂಗ್, 4 ಜೀವಿಗಳ ಬಗ್ಗೆ, 4 ಜೀವಿಗಳು ಸೃಷ್ಟಿಗಳ ಪ್ರತಿನಿಧಿಗಳು, ಅಂದ್ರೆ ಸೃಷ್ಟಿಗಳು ಕೂಡ ದೇವರಿಗೆ ಅಡ್ಡ ಬೀಳ್ತವೆ. ಅದು ಅವರದೇ ಆದ ಭಾಷೆಯಲ್ಲಿ, ಸೃಷ್ಟಿಗಳು ಅವರದೇ ಆದ ಭಾಷೆಯಲ್ಲಿ. ಬೆಳಗ್ಗೆ ಹಕ್ಕಿಗಳು ಚಿಲಿಪಿಲಿ ಗಾನ ಹಾಡುವಾಗ ದೇವರಿಗೆ ಸ್ತೋತ್ರ ಹೇಳ್ತದೆ ಅಂತ ಕೆಲವರು ಹೇಳ್ತಾರೆ ಅಲ್ವಾ. ಅವರವರ ಸೃಷ್ಟಿಗಳು ಕೂಡ ತಮ್ಮದೇ ಆದ ಭಾಷೆಯಲ್ಲಿ, ತಮ್ಮದೇ ಆದ ಭಾವದಲ್ಲಿ, ಭಂಗಿಗಳಲ್ಲಿ ದೇವರನ್ನು ಆರಾಧನೆ ಮಾಡ್ತಾ ಇದೆ. ಸೊ ಅದಕ್ಕೆ ಪ್ರತಿನಿಧಿಯಾಗಿ 4 ಜೀವಿಗಳು ಕೊಡಲಾಗುತ್ತೆ. ನಾನು ಹೋದ ವಾರ ನಿಮಗೆ ಅದನ್ನು ಹೇಳಿದೆ, ಹೊಸ ಸಂಚಿಕೆಯಲ್ಲಿ ಅದನ್ನು ಹೇಳಿದೆ ನಿಮಗೆ. ಈ 4 ಜೀವಿಗಳು ಸಿಂಹ, ನಾವು ಹೇಳ್ತೀವಿ ಕಿಂಗ್ ಆಫ್ ವೈಲ್ಡ್ ಅನಿಮಲ್ಸ್ ಅಂತ, ಕಾಡು ಪ್ರಾಣಿಗಳಿಗೆ ರಾಜ. ಸೊ ಕಾಡು ಪ್ರಾಣಿಗಳಿಗೆ ಎಲ್ಲ ಪ್ರತಿನಿಧಿ ಸಿಂಹ ನಿಂತಿದೆ ನೋಡ್ರಿ. ಆಮೇಲೆ ಆಕ್ಸ್ ಅಂತ ನೋಡಿದೆ, ಹೋರಿ ಅಂತ ಇದೆ ಅಲ್ವಾ, ಅಂದ್ರೆ ಕಿಂಗ್ ಆಫ್ ಸರ್ವಿಂಗ್ ಅನಿಮಲ್ಸ್ ಅಂತ ನಾವು ಕರಿತೀವಿ, ಸೇವೆಯ ಸಂಕೇತ, ಸೇವೆ ಮಾಡುವಂತ ಎಲ್ಲ ಪ್ರಾಣಿಗಳಿಗೂ ಸಂಕೇತ. ಆ ಪ್ರತಿನಿಧಿ ಯಾರು? ಹೋರಿ. ಮುಂದೆ ಫೇಸ್ ಲೈಕ್ ಮ್ಯಾನ್, ಮನುಷ್ಯನ ರೂಪ. ಮನುಷ್ಯನು ದೇವರ ಸೃಷ್ಟಿಯಲ್ಲಿ ಕಿರೀಟ, ಕಿರೀಟ ಅಲ್ವೇ. ಹಾಗಿದ್ರೆ ಕಿರೀಟ ಪ್ರಾಯನು ಜ್ಞಾನದ ಸಂಕೇತ ಮನುಷ್ಯ. ಸೊ ಎಲ್ಲ ಮಾನವರಿಗೂ, ಆ ಮನುಷ್ಯನ ಸೃಷ್ಟಿಗಳಿಗೆ ಮನುಷ್ಯನು ಕಿರೀಟವಾಗಿ ಪ್ರತಿನಿಧಿಯಾಗಿ ನಿಂತಿದ್ದಾನೆ. ಓಕೆ, ಅದು ನೋಡಿದೆವು. ಆಮೇಲೆ ಲೈಕ್ ಈಗಲ್, ಗರುಡ. ಗರುಡ ಅನ್ನುವಂಥದ್ದು ಕಿಂಗ್ ಆಫ್ ಆಲ್ ಬರ್ಡ್ಸ್, ಪಕ್ಷಿಗಳ ರಾಜ ಅಂತ ನಾವು ಕರಿತೀವಿ. ಸೊ ಎಲ್ಲ ಪಕ್ಷಿಗಳಿಗೆ ಪ್ರತಿನಿಧಿಯಾಗಿ ಗರುಡ, ಅಂದರೆ ಎಲ್ಲ ಸೃಷ್ಟಿಗಳು, ಅದು ಪ್ರಾಣಿ ಲೋಕವಾಗಲಿ, ಸಸ್ಯ ಲೋಕವಾಗಲಿ, ಅಥವಾ ಪಕ್ಷಿ ಲೋಕವಾಗಲಿ, ಎಲ್ಲ ಸೃಷ್ಟಿಗಳು ದೇವರನ್ನೇ ಆರಾಧನೆ ಮಾಡುತ್ತಿವೆ, ದೇವರಿಗೆ ಸ್ತೋತ್ರಗಳು ವಂದನೆಗಳು ಹೇಳುತ್ತಿವೆ ಅನ್ನೋದಕ್ಕೆ ಸಂಕೇತವಾಗಿ. ಸೊ ನಮಗೆ ಹೇಳಿದೆ, ಸೃಷ್ಟಿಯ ಸೌಂದರ್ಯ ಹಾಗೂ ಬಲಕ್ಕೆ ಸಂಕೇತವಾಗಿ ಈ 4 ಜೀವಿಗಳು ನಿಂತಿದ್ದವು. ಸೊ ಈ 4ನೇ ಅಧ್ಯಾಯ ನಾವು ಗಮನಿಸಿ ನೋಡಿದ್ರೆ 24 ಮಂದಿ ಹಿರಿಯರು, 4 ಜೀವಿಗಳು ಮಾಡುತ್ತಿದ್ದು ಒಂದೇ. ಅದೇ ಪಾಸ್ಟರ್, ಈಗ ನಾನು ಅದನ್ನೇ ಕೇಳಬೇಕಂತ ಮಾಡಿದ್ದೆ ಈ ಸಂಚಿಕೆಯಲ್ಲಿ. ನಾನು ಅದೇ ವಿಷಯವನ್ನು, ನೀವು ಮುಖ್ಯವಾಗಿ ಹೇಳಿದ್ರೆ, ಒಂದು ಸಿಂಹಾಸನದ ಮೇಲೆ ದೇವರು ಕೂತಿದ್ರು, ಅದರ ಕೆಳಗಡೆ 24 ಹಿರಿಯರು ಅವರು ಸಿಂಹಾಸನದಲ್ಲೇ ಕೂತಿದ್ದಾರೆ, ಇನ್ನು 4 ಭಾಗಗಳಲ್ಲಿ 4 ಜೀವಿಗಳು. ಈಗಾಗಲೇ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ, ನೀವು ಹೇಳಿದ್ರೆ 4 ಜೀವಿಗಳು ಆ ಸಿಂಹಾಸನಗಳ ಮುಂದೆ ಅಡ್ಡ ಬೀಳಲಿಲ್ಲ, ಸಿಂಹಾಸನಗಳ ಮುಂದೆ ಕುಳಿತಿದ್ದಂಥ ದೇವರ ಮುಂದೆ ಅಡ್ಡ ಬಿದ್ದವು, ಆರಾಧನೆ ಮಾಡಿದವು. ತಿರುಗಿ 24 ಹಿರಿಯರು ಅವರು ಹಾಗೆ ಬಿದ್ದು ಆರಾಧನೆ ಮಾಡಿದ್ರು. ನೀವು ಹೇಳಿದ್ರೆ ಅವರ ತಲೆ ಕಿರೀಟವನ್ನು ಕೆಳಗಡೆ ಇಟ್ಟು ಆರಾಧನೆಗೆ ಹೊಂದತಕ್ಕ ಆರಾಧನೆಗೆ ಯೋಗ್ಯನಾದ ದೇವರಿಗೆ ಅವರು ಆರಾಧನೆಯನ್ನು ಸಮರ್ಪಿಸಿದರು. ಫಸ್ಟ್ ಯಾಕೆ, ಯಾಕೆಂತ ಹೇಳಿದ್ರೆ ಇದು ಒಂದು ಆರಾಧನೆ. ಈ ಅಧ್ಯಾಯದಲ್ಲಿ ಒಂದು ಆರಾಧನೆಯ ಮಹತ್ವ ಇದೆ ಪಾಸ್ಟರ್. ಈ ಎಪಿಸೋಡ್ನಲ್ಲಿ ನಾವು ಯಾಕೆ ಆರಾಧನೆಯ ಬಗ್ಗೆ ಅಥವಾ ಪರಲೋಕದಲ್ಲಿ ಹೇಗೆ ಆರಾಧನೆ ನಡೀತಾ ಇದೆ, ಯಾವೆಲ್ಲ ಆರಾಧನೆಯಲ್ಲಿ ಯಾರು ಹೇಗೆ ಯಾರಿಗಾಗಿ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಒಂದು ಬಹಳ ಒಂದು ಒಳ್ಳೆಯ
ಆಳವಾದ ಸತ್ಯಾಂಶದ ರಹಸ್ಯವನ್ನ ನಾಲ್ಕನೇ ಅಧ್ಯಾಯದಲ್ಲಿ ಇದೆ. ನೀವು ಕೂಡ ಬಹಳ ಸುಂದರವಾಗಿ ಆ ಕಾರ್ಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಾ. ಪಾಸ್ಟರ್, ಈ ದಿನ ಆ ವಾಕ್ಯದಲ್ಲಿ ಇರುವಂತ ಆಧಾರದ ಮೇಲೆ ಆರಾಧನೆಯ ಪ್ರಾಮುಖ್ಯತೆಯನ್ನ ನಮ್ಮ ವೀಕ್ಷಕರಿಗೆ ಯಾಕೆ ನೀವು ತಿಳಿಸಬಾರದು? ತಿಳಿಸೋಣ, ನಮ್ಮ ಕರ್ತವ್ಯ ಏನದಲ್ವೇ? ಹೌದು, ತಿಳಿಸೋಣ. ಆರಾಧನೆ ಎಲ್ಲರೂ ಮಾಡ್ತಾ ಇದ್ದಾರೆ. ಹೌದು, ನಾವೆಲ್ಲರೂ ಆರಾಧಕನನ್ನ ಆರಾಧನೆಗೆ ಯೋಗ್ಯನಾದವನನ್ನು ಆರಾಧಿಸುತ್ತಿದ್ದೀವಿ. ಆರಾಧನೆ ಅನ್ನುವುದು ನಮ್ಮ ಜೀವಿತದ ಅವಿಭಾಜ್ಯ ಅಂಗವಾಗಿಬಿಟ್ಟಿದೆ, ಭಾಗವಾಗಿಬಿಟ್ಟಿದೆ, ಬೇರ್ಪಡಿಸಲಾಗದ ಒಂದು ಕಾರ್ಯವಾಗಿಬಿಟ್ಟಿದೆ ನಮ್ಮ ಜೀವಿತದಲ್ಲಿ. ಆರಾಧನೆ ಅನ್ನುವಂಥದ್ದು ಯು ಕೆನಾಟ್ ಸಪರೇಟ್, ದಟ್ಸ್ ವಾಟ್ ವರ್ಷಿಪ್ ಈಸ್. ನಾನು ಈ ವಿಷಯಕ್ಕೆ ಬರೋದಕ್ಕೆ ಮೊದಲು ಆರಾಧನೆ ಅಂತ ಹೇಳಿದ್ರೆ ಸಂಕ್ಷಿಪ್ತವಾಗಿ ನಾವು ಹೇಳಬೇಕಿದ್ರೆ ಆರಾಧನೆ ಅನ್ನುವಂಥದ್ದು ಇಟ್ ಇನ್ಕ್ಲೂಡ್ಸ್ ಏನೆಲ್ಲ ಸೇರಿಕೊಂಡಿದೆ ಆರಾಧನೆಯಲ್ಲಿ? ಪ್ರೀತಿ, ಲವಿಂಗ್. ಫಸ್ಟ್ ಅದಕ್ಕೆ ಮುಂಚೆ ನೀವು ನಿಮ್ಮನ್ನ ಮಧ್ಯದಲ್ಲಿ ನಾನು ಮಾತಾಡಿ ನಿಮ್ಮ ಡಿಸ್ಟರ್ಬ್ ಮಾಡಿದೆ, ನೋ ಪ್ರಾಬ್ಲಮ್. ಫಸ್ಟ್ ಈಗ ಪರಲೋಕದಲ್ಲಿ ಮುಖ್ಯವಾಗಿ ಇದೆಲ್ಲ ಕಾರ್ಯ ಹೇಳುವಾಗ ನಾವಲ್ಲಿ ಮುಖ್ಯವಾಗಿ ನೋಡ್ತಾ ಇದ್ದಂತ ಒಂದು ಕಾರ್ಯ ಏನಂತ ಹೇಳಿದ್ರೆ ಅಲ್ಲಿ ಒಂದು ಮನರಂಜನೆಯಾಗಲಿ, ಹೌದಲ್ಲ ಫಸ್ಟ್, ಪರಲೋಕದಲ್ಲಿ ಅಲ್ಲಿ ಒಂದು 24 ಕ್ರಿಯರಿದ್ದಾರೆ, 4 ಜೀವಿಗಳಿದೆ. ಅಲ್ಲಿ ಮನರಂಜನೆಯಾಗಲಿ ನಾಟಕೀಯವಾದ ಕಾರ್ಯಗಳಾಗಲಿ ಯಾವುದೇ ಇರಲಿಲ್ಲ. ಕೇವಲ ಒಂದು ಶುದ್ಧವಾದ ಭಕ್ತಿಯ ಯಥಾರ್ಥವಾದ ಒಂದು ಆರಾಧನೆಯನ್ನು ನಾವು ಅಲ್ಲಿ ಪರಲೋಕದಲ್ಲಿ ಕಾಣ್ತಾ ಇದ್ದೇವೆ. ಆ ದೇವರು ಈಗ ಸಭೆಗಳಲ್ಲಿ ಮತ್ತು ಬೇರೆ ಕಡೆಗಳಲ್ಲಿ ಕೂಡ ಇದೇ ವಿಧವಾದ ಕಾರ್ಯವನ್ನು ಎದುರು ನೋಡ್ತಾ ಇದ್ದಾರೆ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ಅದ್ರ ಕುರಿತು ನೀವೇನು ಹೇಳಿಕ್ ಬಯಸ್ತೀರಿ? ಫಸ್ಟ್, ಆರಾಧನೆ ಅನ್ನೋಂಥದ್ದು ಬಹಳ ಭಕ್ತಿಯಿಂದ ನಡಿಬೇಕಾದ ಕಾರ್ಯ. ಹೌದು, ಅದು ನಟನೆಯಲ್ಲ, ಭಕ್ತಿ, ಯಥಾರ್ಥ ಭಕ್ತಿ, ಭಕ್ತಿಯಿಂದ ನಡಿಬೇಕಾದ ಕಾರ್ಯ ಆರಾಧನೆ ಅನ್ನೋದಕ್ಕೆ. ಅದಕ್ಕೆ ಒಂದು ಮಹಿಮೆ ಇದೆ, ಅದಕ್ಕೆ ಒಂದು ಮಹತ್ವ ಇದೆ. ಹೌದು, ಅದಕ್ಕೆ ಅನುಗುಣವಾಗಿ ನಾವು ಆರಾಧಿಸಬೇಕು. ಎಲ್ಲವನ್ನ ಇಷ್ಟ ಬಂದ ರೀತಿಯಲ್ಲಿ ಮಾಡೋಕೆ ಆಗೋದೂ ಇಲ್ಲ. ಹೌದು, ಏನಾಗಿದ್ರೆ ಒಬ್ಬೊಬ್ಬರಿಗೆ ಏನೇನು ತೋಚಿತೋ ಹಾಗೆ ಮಾಡ್ತಾರೆ ಅವರು. ಓಕೆ, ಒಬ್ಬೊಬ್ಬರಿಗೆ ಏನೇನು ತೋಚ್ತಾ ಇದೆಯೋ, ಅವ್ರಿಗೆ ಏನು ಅನ್ನಿಸ್ತಾ ಇದೆಯೋ ಅದನ್ನು ಅವರು ಆರಾಧನೆ ಶೈಲಿಯಾಗಿ ಮಾಡ್ತಾ ಇದ್ದಾರೆ. ಬಟ್ ಆರಾಧನೆ ಅನ್ನುವಂಥದ್ದು ಹೃದಯಪೂರ್ವಕವಾಗಿ ಮನಪೂರ್ವಕವಾಗಿ ಬರುವಂಥದ್ದು. ನನಗೆ ಹೇಳಿದ ಪ್ರಕಾರ ಆರಾಧನೆಯಲ್ಲಿ ಸ್ತುತಿ ಇದೆ, ಆರಾಧನೆಯಲ್ಲಿ ಪ್ರೀತಿ ಇದೆ, ಆರಾಧನೆಯಲ್ಲಿ ಆನರಿಂಗ್ ಗೌರವ ಇದೆ, ಆರಾಧನೆಯಲ್ಲಿ ಅಡೋರಿಂಗ್ ಇದೆ. ಓಕೆ, ದೇವರನ್ನು, ದೇವರ ಹೆಸರುಗಳನ್ನು ಹೇಳಿ ಮಹಿಮೆ ಪಡಿಸುವಂಥದ್ದು ಮಹಿಮೆ ಆರಾಧನೆಯಲ್ಲಿದೆ. ಸೊ ಹಲವು ಕಾರ್ಯಗಳು ಅಡಕವಾಗಿದೆ ಆರಾಧನೆಯಲ್ಲಿ. ಸ್ತುತಿ ಹೇಳುವಂಥದ್ದು, ಹಾಡುಗಳನ್ನ ಹಾಡುವಂಥದ್ದು, ಮಹಿಮೆ ಪಡಿಸುವಂಥದ್ದು, ಆಮೇಲೆ ವಿಧೇಯರಾಗುವಂಥದ್ದು, ಇದೆಲ್ಲ ಆರಾಧನೆ ಭಾಗಗಳು, ಎಲ್ಲ ಆರಾಧನೆ. ಸೊ ಈ 4 ಅಧ್ಯಾಯದಲ್ಲಿ ಇವು 4 ಜೀವಿಗಳು ಹಾಗೂ 24 ಮಂದಿ ದೇವರನ್ನು ಯಾಕೆ ಆರಾಧಿಸಿದರು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಅದೇ ಅಧ್ಯಾಯದಲ್ಲಿ ಇದೆ. ಹೌದು, ಹೇಳಿ. ಇವತ್ತು ನಾವು ದೇವರನ್ನು ಆರಾಧಿಸುವಂಥದ್ದು ಯಾತಕ್ಕೋಸ್ಕರ? ಆತನ ಆರಾಧನೆಗೆ ಯೋಗ್ಯನಾಗಿದ್ದಾನೆ. ಇವತ್ತು ನನ್ನ ತಲಾಂತುಗಳು ನನ್ನ ಹೆಸರನ್ನು ಇನ್ನೊಬ್ಬರಿಗೆ ತಿಳಿಸುವುದಕ್ಕಲ್ಲ, ನನಗೇನು ಟ್ಯಾಲೆಂಟ್ ಇದೆ, ನನಗೇನು ಸಾಮರ್ಥ್ಯ ಇದೆ, ನಾನೇನು ಮಾಡಬಲ್ಲೆ ಅನ್ನೋದನ್ನು ತೋರಿಸುವುದಕ್ಕಲ್ಲ ಆರಾಧನೆ ಇರುವಂಥದ್ದು. ಆರಾಧನೆಯಲ್ಲಿ ನಡಿಬೇಕಾದ ಪ್ರಪ್ರಥಮವಾದ ಕಾರ್ಯ ದೇವರು ಯಾರು ಅಂತ ಗೊತ್ತಾಗಬೇಕು. ಹೌದು, ಇನ್ಫ್ಯಾಕ್ಟ್ ದೇವರು ಯಾರಂತ ಗೊತ್ತಿತ್ತಾನೆ ದೇವರ ಆರಾಧಿಸೋದು. ಹೌದು, ಅಲ್ವೇ? ದೇವರ ಘನತೆ, ದೇವರ ಯೋಗ್ಯತೆಗೆ ತಕ್ಕ ಹಾಗೆ ನಾವು ದೇವರನ್ನ ಆರಾಧನೆ ಮಾಡ್ತೀವಿ. ದಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಸರ್, ಈ ಅಧ್ಯಾಯಕ್ಕೆ ಬಂದರೆ ನೀವು 4 ದಿನ ನೋಡ್ರಿ, 4 ಅಧ್ಯಾಯ ಅದರ 8 ವಾಕ್ಯವನ್ನು ಗಮನಿಸಿ ನೋಡಿದ್ರೆ, 4 ಅಧ್ಯಾಯ 8 ವಾಕ್ಯ, ಚಾಪ್ಟರ್ 4 ವರ್ಸ್ 8, 4:8 ಬಂದರೆ ಗೊತ್ತಿರೋ ವಾಕ್ಯ 4:8. ಓಕೆ, ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗು ತುಂಬಾ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತಕಾಲ ಭವಿಷ್ಯತ್ ಕಾಲಗಳಲ್ಲಿ ಇರುವ. ಇದು 4 ಜೀವಿಗಳು. 10 ವಾಕ್ಯ ನೋಡ್ರಿ, 10 ವಾಕ್ಯದಲ್ಲಿ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನ ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ ನಮ್ಮ ದೇವರೇ, ನೀನು ಪ್ರಭಾವ ಮಾನ ಬಲಗಳನ್ನ ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ, ಸಮಸ್ತವನ್ನ ಸೃಷ್ಟಿಸಿದಾತನು ನೀನೇ, ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನ ಆರಾಧಿಸುತ್ತಾರೆ. ನಾವು 4 ಅಧ್ಯಾಯ 8 ವಾಕ್ಯ ಹಾಗೂ 10 ವಾಕ್ಯದಲ್ಲಿ ಅಥವಾ 11 ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿದೆ ಯಾಕೆ ಅವರು ದೇವರನ್ನ ಆರಾಧನೆ ಮಾಡಿದ್ರು ಅಂತ. ಸ್ಪಷ್ಟವಾಗಿದೆ. ಮೊದಲನೇದಾಗಿ ದೇವರು ಆರಾಧನೆಗೆ ಯೋಗ್ಯನಾದ್ದರಿಂದ ದೇವರನ್ನ ಆರಾಧನೆ ಮಾಡಿತು. ಅದು ಹೇಗೆ ನೋಡ್ರಿ, ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ನಂತರ ಹಿರಿಯರು ಆರಾಧನೆ ಮಾಡಿದಾಗ ಅವರು ಹೇಳಿದಂತ ಪದಗಳೇನು? ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ
ಪ್ರಭಾವ ಮಾನ ಬಲ ಸೋ ಆರಾಧನೆಗೆ ಯೋಗ್ಯನಾದ ದೇವರು ಪರಿಶುದ್ಧನು ಆರಾಧನೆಗೆ ಯೋಗ್ಯನಾದ ದೇವರು ಮಾನ ಬಲ ಪ್ರಭಾವಗಳ ಹೊಂದೋದಕ್ಕೆ ಯೋಗ್ಯನು ಇದನ್ನ ಅರಿತು ನಾವು ಆರಾಧನೆ ಮಾಡಬೇಕು ಇವತ್ತು ಏನ್ ನಡೀತಾ ಇದೆ ಅಂದ್ರೆ ಆರಾಧನೆಯಲ್ಲಿ ಯಾರು ಆರಾಧನೆ ನಡೆಸ್ತಾ ಇದ್ದಾರೋ ಅವರ ಮಾನ ಹೆಚ್ಚಾಗ್ತದೆ ವಿಪರ್ಯಾಸ ಅವರ ಪ್ರಭಾವ ಹೆಚ್ಚಾಗ್ತದೆ ಅಂದ್ರೆ ಅವರು ಅವರು ತಮ್ಮನ್ನು ತಾವೇ ಹೆಚ್ಚು ಪ್ರಕಟಿಸಿಕೊಳ್ತಾ ಇದ್ದಾರೆ ಬಟ್ ಅದು ನಡೆಯಂಗಿಲ್ಲ ಆರಾಧನೆಗೆ ಯೋಗ್ಯನಾದವನನ್ನು ಆರಾಧಿಸುವಂಥದ್ದು ಜನರು ಆರಾಧನೆಯಲ್ಲಿ ದೇವರ ಕಡೆಗೆ ದೃಷ್ಟಿಯನ್ನ ತಿರುಗಿಸಬೇಕೆ ವಿನಃ ನಮ್ಮ ಕಡೆ ತಿರುಗಿಸಂಗಿಲ್ಲ ಆ ರೀತಿ ಜನರು ತಿರುಗಿಸಿದರೆ ಅವರ ಆರಾಧನೆಯಲ್ಲಿ ಅದು ಅದು ಅವರನ್ನ ಆರಾಧನೆ ಸರಿಯಾದ ಮಟ್ಟಕ್ಕೆ ಬೆಳೆಸೋದಿಲ್ಲ ಸೊ ಆರಾಧನೆಗೆ ಯೋಗ್ಯನಾದವನ ಇಲ್ಲಿ 24 ಮಂದಿ ಹಿರಿಯರು ಯಾರು ಪ್ರತಿನಿಧಿಗಳು ನಾಲ್ಕು ಜೀವಿಗಳು ಇಡೀ ಸೃಷ್ಟಿಗಳಿಗೆ ಪ್ರತಿನಿಧಿಗಳು ಇವರು ದೇವರನ್ನ ಆರಾಧನೆ ಮಾಡಿದ ಹೇಗಂತೆ ದೇವರೇ ನೀನು ಆರಾಧನೆಗೆ ಯೋಗ್ಯನು ನೀನು ಪರಿಶುದ್ಧನು ಅಲ್ವಾ ಅವರಿಗೆ ಆರಾಧನೆ ಆರಾಧನೆಗೆ ಯೋಗ್ಯನು ಯಾರು ಅನ್ನುವಂಥ ಪರಿಪೂರ್ಣ ಅರಿವಿತು ನೋಡ್ರಿ ಅವರಿಗೆ ಇನ್ಫ್ಯಾಕ್ಟ್ 24 ಮಂದಿ ಹಿರಿಯರು ದೇವರ ಮುಂದೆ ಆರಾಧನೆಗೆ ಮಾಡ್ತಿದ್ದಾಗ ಅವರು ಕಿರೀಟಗಳನ್ನೇ ಕೆಳಗಿಟ್ಟರು ಕಿರೀಟ ಅಂತ ಹೇಳಿದ್ರೆ ಅದೊಂದು ಮಾನ ತಮ್ಮ ಜೀವನದಲ್ಲಿ ಹೊಂದಿಕೊಂಡಿರುವಂತಹ ಒಂದು ಕಾರ್ಯ ಅಲ್ಲ ಬಹಳ ಶ್ರೇಷ್ಠವಾದ ಕಿರೀಟ ಯಾರಿಗೆ ಕಿರೀಟ ಕೊಡುವಂಥದ್ದು ಶ್ರೇಷ್ಠವಾದ ವ್ಯಕ್ತಿಗೆ ರಾಜನಿಗೆ ಕಿರೀಟ ಧಾರಣೆ ಅಂತ ಹೇಳ್ತಾರ ರಾಜನಾಗಿ ಸಿಂಹಾಸನ ಕೂತಾಗ ಕೊಡೋದು ಕಿರೀಟ ಆಮೇಲೆ ಕಡೆಗೆ ಕೊಡ್ತಾರೆ ಸಂಕೇತವಾಗಿಲ್ಲ ಕಿರೀಟ ಅಂದ್ರೆ ಹೀಸ್ ಗ್ರೇಟ್ ಅಂತ ಅರ್ಥ ಹಾಗಿದ್ರೆ ತಮಗೆ ಸಿಕ್ಕಿರುವಂತಹ ಶ್ರೇಷ್ಠತೆಯನ್ನ ತಮಗೆ ಸಿಕ್ಕಿರುವಂತಹ ಆ ಘನತೆಯನ್ನ ತಮಗೆ ಸಿಕ್ಕಿರುವಂತಹ ಹೆಸರನ್ನ ದೇವರ ಪಾದಪೀಠಕ್ಕಿಟ್ಟು ಸ್ವಾಮಿ ಇದೆಲ್ಲ ನೀವು ಕೊಟ್ಟದ್ದು ನೀವು ಇದಕ್ಕೆ ಯೋಗ್ಯರು ಅಂತ ಹೇಳಿ ಆರಾಧನೆ ಮಾಡ್ತಾರೆ ಅಂದ್ರೆ ತಮ್ಮ ಶ್ರೇಷ್ಠತೆಯನ್ನ ಬಿಟ್ಟು ದೇವರ ಶ್ರೇಷ್ಠತೆಯನ್ನ ಹಾಡಿ ಹೊಗಳ್ತಾ ಇದ್ದಾರೆ ಸೊ ಅದು ದೇವರು ಆರಾಧನೆಗೆ ಯೋಗ್ಯನು ಅಂತ ಹೌದು ಆರಾಧನೆಗೆ ಯೋಗ್ಯನೆಂಬುದಾಗಿ ತಿಳಿದು ನಾವು ದೇವರನ್ನ ಆರಾಧಿಸಬೇಕು ಎರಡು ಆರಾಧನೆಯಲ್ಲಿ ದೇವರು ಯೋಗ್ಯನು ಜೊತೆಗೆ ಆರಾಧನೆಗೆ ಆರಾಧನೆ ಅನ್ನುವಂಥದ್ದು ನಿತ್ಯವಾದದ್ದು ನಿತ್ಯವಾಗುವುದು ಅದೇನು ತಾತ್ಕಾಲಿಕವಲ್ಲ ಒಂದಿನ ಎರಡು ದಿನ ಕೆಲವರು ಹೇಗಂದ್ರೆ ಒಂದಿನ ಎರಡು ದಿನ ಆರಾಧನೆ ಲೀಡ್ ಮಾಡೋರು ಇದ್ರೆ ಹೆಸರುವಾಸಿಗಳು ಬಂದ್ರೆ ಅವರಿದ್ದಾಗ ಮಾತ್ರ ಆರಾಧನೆ ಮಾಡ್ತಾರೆ ಅವ್ರು ಹೋದ್ಮೇಲೆ ಅವ್ರ ಜೊತೆಗೆ ಆರಾಧನೆ ಹೋಗ್ಬಿಡುತ್ತೆ ವಿಪರ್ಯಾಸಗೆ ವಿಪರ್ಯಾಸ ಹಾಗಲ್ಲ ಆರಾಧನೆ ಅನ್ನುವಂಥದ್ದು ಶಾಶ್ವತ ಕರೆಕ್ಟ್ ಕರೆಕ್ಟ್ ಎರಡು ದಿನ ಇದ್ದು ಮೂರು ದಿನ ಇದ್ದು ಅಥವಾ ಒಂದು ವಾರ ಇದ್ದು ಒಂದು ವರ್ಷ ಇದ್ದು ಹೋಗೋದಲ್ಲ ಅಲ್ಲ ಬಸ್ರು ಈಗ ಅನೇಕ ಜನರು ಏನ್ ಮಾಡ್ತಾ ಇದಾರೆ ಅಂದ್ರೆ ಆರಾಧನೆಗೆ ಯೋಗ್ಯನಾದ ದೇವರನ್ನ ಆರಾಧಿಸುವ ಬದಲು ಆರಾಧನೆ ನಡೆಸುವಂತ ಮುನ್ನಡೆಸುವಂತ ನಾಯಕರನ್ನ ಆರಾಧಿಸುತ್ತಾ ಇದ್ದಾರೆ ಈಗಿರುವಂತ ಒಂದು ಟ್ರೆಂಡ್ ಗಳಲ್ಲಿ ನೋಡುವಾಗ ಆಕ್ಚುಲಿ ಒಂದು ಒಳ್ಳೆ ಆರಾಧನೆ ನಡೆಸುವಂತ ವ್ಯಕ್ತಿಯನ್ನ ನಾವು ಪ್ರೀತಿಸಬಹುದು ಗೌರವಿಸಬಹುದು ಅವರನ್ನ ಅವ್ರಿಗೆ ಕೊಡಬೇಕಾದಂತ ಘನತೆಗಳನ್ನು ಕೊಡಬಹುದು ಆದರೆ ಆರಾಧನೆ ಎಂಬ ವಿಷಯಕ್ಕೆ ಬರುವಾಗ ದೇವರಿಗೆ ಕೊಡಬೇಕಾದಂತ ಆ ಮಹಿಮೆಯನ್ನ ನಾವು ಯಾವ ಮನುಷ್ಯನಿಗೂ ಕೂಡ ಕೊಡಬಾರ್ದಲ್ಲ ಕೊಡಬಾರ್ದು ಯಾರು ಕೊಡಂಗಿಲ್ಲ ಆರಾಧನೆ ನಡೆಸುವಂತವನು ಕೂಡ ಯೋಚನೆ ಮಾಡಬೇಕು ಈ ಮಹಿಮೆ ನನಗಲ್ಲ ದೇವರಿಗೆ ಮಾತ್ರ ಆರಾಧಿಸುವಂತವರು ಕೂಡ ಯೋಚನೆ ಮಾಡಬೇಕು ನಾನು ಕೊಡುವಂತ ಮಹಿಮೆ ದೇವರಿಗೆ ಮಾತ್ರ ಅನ್ನೋದಾಗಿ ಬಟ್ ಇವತ್ತು ದುರದೃಷ್ಟ ಅಂತ ಹೇಳ್ತೀವಿ ಆರಾಧನೆಯ ಲೋಕದಲ್ಲಿ ನಾಯಕ ಆರಾಧನೆ ಹೀರೋ ವರ್ಷಿಪ್ ಅಂತ ಹೆಚ್ಚು ಬರ್ತಾ ಇದೆ ಪಾಸ್ಟರ್ ಈಗ ವಿಗ್ರಹ ಆರಾಧನೆಯನ್ನ ಅಥವಾ ದೇವರನ್ನ ಬಿಟ್ಟು ದೇವರ ಸ್ಥಾನದಲ್ಲಿ ಒಬ್ಬ ಆ ಸ್ಥಾನವನ್ನ ಬಿಟ್ಟು ಬೇರೆ ಕಾರ್ಯಗಳನ್ನ ಒಬ್ಬ ವ್ಯಕ್ತಿ ಪೂಜಿಸುವಾಗ ಅದನ್ನ ನಾವು ನಮ್ಮ ಬೈಬಲಿನ ಪ್ರಕಾರವಾಗಿ ವಿಗ್ರಹ ಆರಾಧನೆ ಎಂಬುದಾಗಿ ಕರೀತೀವಲ್ಲ ಪಾಸ್ಟರ್ ಈಗ ದೇವರ ಸ್ಥಾನಕ್ಕೆ ದೇವರಿಗೆ ಕೊಡದೆ ಒಬ್ಬ ಆರಾಧನೆ ನಾಯಕನ ಸ್ಥಾನಕ್ಕೆ ಅವನಿಗೆ ಕೊಟ್ಟು ಆತನನ್ನೇ ಈಗ ನೀವು ಹೇಳಿದ್ರೆ ಫ್ಯಾನ್ಸ್ ಒಂದು ದುರಾದೃಷ್ಟವಂತ ಇಂಥ ಕಾರ್ಯಗಳನ್ನು ಮಾಡೋದು ಒಂದು ವಿಗ್ರಹ ಆರಾಧನೆ ಅಲ್ಲ ಪಾಸ್ಟರ್ ಹೌದು ವಿಗ್ರಹ ಆರಾಧನೆ ಆರಾಧನೆಯಲ್ಲಿ ನಾವು ದೇವರಿಗೆ ಕೊಡಬೇಕಾದ ಸ್ಥಾನ ಮಾನಗಳನ್ನು ಮರೆತು ಬೇರೆ ಯಾವುದಕ್ಕಾದ್ರೂ ಯಾರಿಗಾದ್ರೂ ಸ್ಥಾನ ಕೊಟ್ಟರೆ ಅದು ವಿಗ್ರಹ ಆರಾಧನೆ ಅದಕ್ಕೆ ನಾನು ಹೇಳೋದುಂಟು ಯಾವಾಗ ಹೇಳ್ತೀನಿ ಯೇಸು ಕ್ರಿಸ್ತನು ನಮ್ಮಿಂದ ಎದುರು ನೋಡುವಂಥದ್ದು ಅದು ಹೇಳಿದ್ರೆ ಯೇಸು ಕ್ರಿಸ್ತನಿಗೆ ಫ್ಯಾನ್ಸ್ ಬೇಡ ಎಸ್ ಪಾಸ್ಟರ್ ಯೇಸು ಕ್ರಿಸ್ತನಿಗೆ ಫಾಲೋವರ್ಸ್ ಬೇಕು ಬಹಳ ಒಳ್ಳೆ ಮಾತು ಪಾಸ್ಟರ್ ಏನು ಸರ್ ಹೇಳಿದ್ರೆ ಕನ್ನಡ ಹೇಳಬೇಕಾದ್ರೆ ಕ್ರಿಸ್ತನಿಗೆ ಅಭಿಮಾನಿಗಳು ಬೇಡ ಕ್ರಿಸ್ತನಿಗೆ ಹಿಂಬಾಲಕರು ಬೇಕು ಈ ಒಂದು ಕಾನ್ಸೆಪ್ಟ್ ಎಲ್ಲರೂ ಮನಸ್ಸಲ್ಲಿಟ್ಕೊಳ್ಬೇಕು ಅದು ಬಹಳ ಮುಖ್ಯವಾದದ್ದು ನಾನು ಯಾರನ್ನೂ ದೂಷಿಸೋದಿಲ್ಲ ಯಾರಿಗೂ ವಿರುದ್ಧವಾಗಿ ನಾನು ಮಾತಾಡೋದಿಲ್ಲ ಆರಾಧನೆ ಅನ್ನುವಂಥದ್ದು ದೇವರು ಕೊಟ್ಟ ವಿಶೇಷವಾದ ಭಾಗ್ಯ ಅದು ಬಟ್ ಇಲ್ಲಿ ಆರಾಧಿಸುವಂಥ ನಾವುಗಳು ಆರಾಧನೆ ನಡೆಸುವಂಥ ನಾವುಗಳು ಗಮನಿಸಬೇಕಾದ ಅಂಶ ಯೇಸು ಕ್ರಿಸ್ತನಿಗೆ ಅಭಿಮಾನಿಗಳು ಬೇಡ
ಯೇಸು ಕ್ರಿಸ್ತನಿಗೆ ಹಿಂಬಾಲಿಸುವ ಬಾಲಕರು ಬೇಕು. ಸತ್ಯವೇದ ಗಮನಿಸಿ ನೋಡ್ರಿ, ಯೇಸು ಕ್ರಿಸ್ತನ ಕಾಲವನ್ನು ಗಮನಿಸಿ ನೋಡ್ರಿ. ಯಾವತ್ತೂ ಯೇಸು ಕ್ರಿಸ್ತ ನನಗೆ ಅಭಿಮಾನಿಗಳಾಗಿರಿ ಅಂತ ಅವರು ಹೇಳಿಲ್ಲ, ಹಿಂಬಾಲಕರಾಗಿರಿ ಅಂತ ಹೇಳಿದ್ರು. ನನ್ನನ್ನು ಹಿಂಬಾಲಿಸಿರಿ ಅಂತ. ಯೇಸುವಿಗಿದ್ದ ಒಂದೇ ಒಂದು ಅಭಿಮಾನ ಆಲಯ ಅಭಿಮಾನ. ಆಲಯ ಅಭಿಮಾನ ಹೌದಲ್ವಾ? ಇವಾಸ್ ಝೀಲ್ ಅಲ್ವಾ? ಅದ್ರ ಬಗ್ಗೆ ವೈರಾಗ್ಯ ಬೇರೆ ಯಾವುದು? ಇನ್ಫ್ಯಾಕ್ಟ್ ಕೆಲವು ಸಂದರ್ಭಗಳಲ್ಲಿ ಯೇಸು ಸ್ವಾಮಿಯನ್ನ ಜನರು ಹೊಗಳಿ ಯೇಸು ಸ್ವಾಮಿಯನ್ನ ನಾಯಕನಾಗಿ ಮಾಡಬೇಕಂದಾಗ ಅವರಿಗೆ ಗೊತ್ತಿಲ್ಲದ ಹಾಗೆ ಯೇಸು ಕ್ರಿಸ್ತನ ಮರೆಯಾಗಿ ಹೋದರಂತೆ. ಹೌದು, ಅದೇ ಪಾಸ್ಟರ್ ನಾನು ಒಂದು ಸಂದರ್ಭ ಹೊರತುಪಡಿಸಿದರೆ. ಹೌದು, ಯೆರೂಸಲೇಮಿಗೆ ಪ್ರವೇಶ ಮಾಡುವಂತ ಒಂದು ರಾಜನ ಆ ಒಂದು ಸನ್ನಿವೇಶ ಒಂದು ಹೊರತುಪಡಿಸಿ, ರಾಜನಾಗಿ ಪ್ರವೇಶ ಮಾಡಿದ್ದು ಹೊರತುಪಡಿಸಿದರೆ ಬೇರೆ ಎಲ್ಲ ಸಂದರ್ಭಗಳಲ್ಲಿ ಯೇಸು ಮರೆಯಾಗಿ ಹೋದರು. ಅದೇ ಪಾಸ್ಟರ್ ಲೂಕನ್ ಬರೆದ ಸುವಾರ್ತೆಯಲ್ಲಿ ಒಂದು ವಾಕ್ಯ ನನ್ನ ನೆನಪಿಗೆ ಬರ್ತದೆ. ಜನರು ರೋಗಗಳನ್ನ ಜಾಡೆಗಳನ್ನ ವಾಸಿ ಮಾಡಿಸಿಕೊಳ್ಳುವುದಕ್ಕಾಗಿ ಯೇಸುವಿನ ಬಳಿಗೆ ಬಂದ್ರಂತೆ. ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ಪಟ್ಟದೆ, ಆತನಾದರೂ ಆ ಜನರನ್ನ ಬಿಟ್ಟು ದೇವರನ್ನ ಪ್ರಾರ್ಥಿಸುವುದಕ್ಕೆ, ದೇವರನ್ನ ಮಹಿಮೆ ಪಡಿಸಲಿಕ್ಕೆ ಹೋದ. ಅಂದ್ರೆ ಆ ಜನರು ಆತನನ್ನ ಹೊಗಳಿಕೊಳ್ಳುವುದಕ್ಕೆ ಬರುವಾಗ, ಚೆನ್ನಾಗಿ ಹೊಗಳ್ತಾ ಇದ್ರಪ್ಪ ನನ್ನ ಹೊಗಳ್ರಿ ಅನ್ನುವಂತ ಸಮಯ ಬಂದಾಗ, ತಾನು ಹೊಗಳಿಸಿಕೊಳ್ಳದೆ ತಂದೆಯಾದ ದೇವರನ್ನ ಹೊಗಳಿಕ್ ಹೋದ ಹೊಗಳಲಿಕ್ಕೆ ಹೋದ್ರ ಒಂದು ಬಹಳ ಒಂದು ಒಳ್ಳೆ ವಾಕ್ಯ ಪಾಸ್ಟರ್. ಬಹಳ ಮುಖ್ಯವಾದ ವಿಚಾರ. ಸೊ ಆರಾಧನೆ ಫ್ಯಾನ್ಸ್ ಬೇಡ, ನಮಗೆ ಫಾಲೋವರ್ಸ್ ಬೇಕು, ಫಾಲೋವರ್ಸ್ ಬೇಕು. ಅದೇ ಬಹಳ ದುರದೃಷ್ಟ ಕ್ರೈಸ್ತ ಗೋಳದಲ್ಲಿ ಕೂಡ ಅದಾಗ್ಬಿಟ್ಟಿದೆ. ಈಗ ನಾನಿಂಥವರ ಅಭಿಮಾನಿ, ನಾನಿಂಥವರ ಅಭಿಮಾನಿ ನಾನು ಕೇಳ್ತಿದ್ದೆ. ಹಾಗಿದ್ರೆ ಈ ಲೋಕದ ಸಿನಿಮಾ ರಂಗಕ್ಕೂ ಆತ್ಮೀಯ ರಂಗ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಇಲ್ಲದ ಸಿನಿಮಾ ರಂಗದಲ್ಲಿ ಬಹಳಷ್ಟು ಫ್ಯಾನ್ಸ್ ಇದ್ದಾರೆ ಅಲ್ವಾ? ನನ್ನ ಹೀರೋ ಅವರು, ನನ್ನ ಹೀರೋ, ನಾನು ಅವ್ರಿಗೆ ಫ್ಯಾನ್ ಅಂತ ಹೇಳ್ತಾರಲ್ಲ, ಕ್ರೈಸ್ತ ಗೋಳದಲ್ಲಿ ಅದು ಬರಂಗಿಲ್ಲ. ನಮ್ಮ ಗೋಳದ ನಮ್ಮ ಈ ಆತ್ಮೀಯ ಜೀವನದಲ್ಲಿ ಬರಂಗಿಲ್ಲ. ಅದು ಹೇಳ್ತಾರಲ್ಲ, ಕ್ರಿಸ್ತನಿಗೆ ಅಭಿಮಾನಿಗಳು ಬೇಡ, ಕ್ರಿಸ್ತನಿಗೆ ಹಿಂಬಾಲಕರು. ನಮ್ಮಿಂದ ದೇವರು ಬಯಸುವ ನನ್ನ ಹಿಂಬಾಲಕರಾಗಿರಲಿ, ನನ್ನ ಮಾತುಗಳನ್ನ ಅನುಸರಿಸುವಂತವರಾಗಿರಲಿ. ನೀವು ಅಬ್ರಹಾಮನಿಗೆ ಕೇಳಿದ್ರೆ, ಅಬ್ರಹಾಮನ ಜೀವಿತದಲ್ಲಿ ವಾಟ್ ಈಸ್ ರಿಯಲ್ ವರ್ಷಿಪ್, ನಿಜವಾದ ಆರಾಧನೆ ಅಂತ ಕೇಳಿದ್ರೆ ವಿಧೇಯತೆ. ವಿಧೇಯತೆ ಹೌದು, ಇದು ಯಾರಿಗೂ ವಿಧೇಯರಾಗೋದಿಲ್ಲ, ದೇವರಿಗೂ ವಿಧೇಯರಾಗಲ್ಲ, ದೇವರ ವಾಕ್ಯಕ್ಕೆ ವಿಧೇಯರಾಗಲ್ಲ, ಭಾನುವಾರ ಬಂದ್ರೆ ಮಾತ್ರ ನಾಟನೆ ಮಾಡ್ತಾರೆ. ಅದೇ ಆರಾಧನೆ ಅಂದ್ರೆ ಜನರಿಗೆ ಏನು ಗೊತ್ತಾಗ್ಬಿಟ್ಟಿದೆ ಅಂದ್ರೆ, ಫಸ್ಟ್ ಒಂದು ಎರಡು ಹಾಡು ಆಡೋದು, ಜಿಗಿಯೋದು, ಕುಣಿಯೋದು, ಒಂದು ಎಕ್ಸಸೈಸ್ ತರ ಕೈಗಳನ್ನ ಕಾಲುಗಳನ್ನ ಆಡಿಸ್ಬಿಟ್ರೆ ಅದೊಂದು ಆರಾಧನೆ. ಆದ್ರೆ ನೀವು ಹೇಳದಂಗೆ ನಿಜವಾದ ಆರಾಧನೆ ಎಂಬುದಾಗಿ ಹೇಳುವಾಗ ದೇವರಿಗೆ ವಿಧೇಯರಾಗುವಂತದ್ದೇ ಒಂದು ಶ್ರೇಷ್ಠ ಆರಾಧನೆ. ಒಂದು ಒಳ್ಳೆ ಮಾತು, ಕೈಗಳನ್ನ ತಟ್ಟುವಂಥದ್ದು, ಕೈಗಳನ್ನ ಮೇಲಕ್ಕೆತ್ತಿ ಆರಾಧನೆ ಮಾಡುವಂಥದ್ದು, ಇದು ಯಾವುದು ತಪ್ಪಲ್ಲ. ಎಲ್ಲ ಆರಾಧನೆ ಶೈಲಿಗಳು ಶೈಲಿಗಳು. ಬಟ್ ನಮ್ಮ ಸಮಸ್ಯೆ ಏನಂದ್ರೆ, ಆರಾಧನೆ ವಿಚಾರಕ್ಕೆ ಬರುವಾಗ ವಾರವೆಲ್ಲ ನಿನ್ ದೇವನಿಗೆ ಅವಿಧೇಯನಾಗಿ, ವಾರವೆಲ್ಲ ತಂದೆ ತಾಯಿಗಳಿಗೆ ಅವಿಧೇಯರಾಗಿ, ವಾರವೆಲ್ಲ ಸಭಾಪಾಲಕರಿಗೆ ಅವಿಧೇಯರಾಗಿ, ಇಷ್ಟ ಬಂದಂಗೆ ಬಾಳಿ ಜೀವಿಸಿ, ಭಾನುವಾರ ಬೆಳಗ್ಗೆ ಬಂದು ಮಾಡುವಂತ ನಟನೆ ಇದೆಯಲ್ಲ, ಅದು ಆರಾಧನೆ ಇಲ್ಲ. ಯಾಕಂದ್ರೆ ಹೃದಯವನ್ನ ಪರೀಕ್ಷೆ ಮಾಡೋ ದೇವರಿದ್ದಾರೆ. ಮನುಷ್ಯರನ್ನ ಹೇಗ್ ಬೇಕಾದರೂ ಮೆಚ್ಚಿಸಬಹುದು, ವಂಚಿಸಬಹುದು, ದೇವರನ್ನ ವಂಚಿಸಕ್ಕಾಗೋದಿಲ್ಲ. ನಮ್ಮ ಆರಾಧನೆ ಹೃದಯಪೂರ್ವಕವಾಗಿ ಬಂದ್ರೇನೆ, ಹೃದಯದಲ್ಲಿ ಏನಿದೆ ಅದು ಹೊರಗೆ ಬರಬೇಕು. ಆರಾಧನೆ ವಿಧೇಯತೆ ಬಹಳ ಮುಖ್ಯ. ಅಬ್ರಹಾಮನಿಗೆ ಕೇಳ್ರಿ, ವಾಟ್ ಈಸ್ ವರ್ಷಿಪ್? ಹೇಳ್ತಾರೆ, ಒಬೀಡಿಯನ್ಸ್ ಇಸ್ ಮೈ ವರ್ಷಿಪ್. ದೇವರು ಹೇಳಿದ್ದನ್ನು ಕೇಳಿದೆ, ಅವರು ಹೇಳಿದ್ದನ್ನು ಕೊಟ್ಟೆ, ಅವರು ಏನು ಹೇಳಿದ್ರು ಅದನ್ನು ಅಕ್ಷರಿಕವಾಗಿ 100% ವಿಧೇಯನಾದೆ, ಅದೇ ನನ್ನ ಆರಾಧನೆ. ಫಸ್ಟ್ ಈಗ ನೀವು ಅದನ್ನು ಹೇಳುವಾಗಲೇ ಇನ್ನೊಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ. ಆರಾಧನೆ ಫಸ್ಟ್ ಆದಿ ಕಾಲದಿಂದಲೂ, ಈಗ ನಾವು ಓದಿದಂಥ ವಾಕ್ಯದಲ್ಲಿ 24 ಹಿರಿಯರು ಹೇಗೆ ಆರಾಧನೆ ಮಾಡಿದ್ರು, ಯಾವ ಮಾತುಗಳನ್ನು ಹೇಳಿ ಹೊಗಳಿದ್ರಂತ ನೀವು ನಮಗೆ ತಿಳಿಸ್ಕೊಟ್ರೆ. ತಿರುಗಿ ಆ 4 ಜೀವಿಗಳು ಯಾವ ಪದವನ್ನು ಉಪಯೋಗಿಸಿ ದೇವರನ್ನು ಆರಾಧಿಸಿದರು? ಫಸ್ಟ್ ನೋಡಿ, ಅದೇ 4 ಜೀವಿಗಳು ಯೆಶಾಯನ ಬರೆದ ಪ್ರವಾದನೆಯಂತ 6 ಅಧ್ಯಾಯದಲ್ಲಿ ಅದೇ ಮಾತುಗಳು, ಆಸ್ ಇಟ್ ಈಸ್ ಆ ಮಾತುಗಳನ್ನು ಸೇಮ್ ನುಡಿದು ದೇವರನ್ನ ಆರಾಧಿಸ್ತಾ ಇದೆ. ಈಗ ನನ್ನ ಪ್ರಶ್ನೆ, ಕೆಲವರನ್ನೆಲ್ಲ ನಾನು ಕೇಳಿದ್ದೀನಿ ಪಾಸ್ಟರ್, ಟ್ರೆಂಡ್ ಚೇಂಜ್ ಆಗ್ತಾ ಇದೆ, ಟ್ರೆಂಡ್ ಹೇಗೆ ಚೇಂಜ್ ಆಗ್ತಾ ಇದೆಯೋ, ಸಮುದಾಯ ಹೇಗೆ ಬದಲಾವಣೆ ಆಗ್ತಾ ಇದೆಯೋ, ನಾವಿರೋದು 1st ಅಲ್ಲಪ್ಪ, ಅದೆಲ್ಲ ಪೇತನ ಶತಮಾನ, ನಾವಿರೋದು 21st, ಆ ಶತಮಾನ ಹೇಗೆ ಬದಲಾಗ್ತದೆಯೋ ನಮ್ಮ ಆರಾಧನೆ ಶೈಲಿ ಕೂಡ ಬದಲಾಗಬೇಕು. ಯಾಕೆ ಹಿಂಗೆ ಮಾಡ್ತೀರ ಅಂತ ಕೇಳಿದ್ರೆ, ಅವ್ರು ಹೇಳುವಂಥ ಒಂದು ಮಾತು ಏನಂತ ಹೇಳಿದ್ರೆ, ಆರಾಧನೆ ನಮ್ಮ ಜನರಿಗೆ ಹೇಗಿದ್ದಾರೋ ಅದಕ್ಕನುಗುಣವಾಗಿ ಆ ಟ್ರೆಂಡ್ಗೆ ನಾವು ಚೇಂಜ್ ಮಾಡಿ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಆರಾಧನೆ ಶೈಲಿಯನ್ನು ಅಥವಾ ಆರಾಧನೆ ಟ್ರೆಂಡನ್ನು ಬದಲಾಯಿಸ್ಬೇಕಾ ಫಸ್ಟ್? ಈ ಆರಾಧನೆ ಶೈಲಿ ಅಂತ ನಾವು ಹೇಳುವಾಗ, ಈ ಹೇಳ್ತೀವಿ ಆರಾಧನೆಯಲ್ಲಿ ಹಲವು ವಿಧಗಳಿವೆ, ಹಲವು ಅಂಶಗಳು ಅಡಕವಾಗಿದೆ. ಓಕೆ ಪಾಸ್ಟ್. ಸ್ತುತಿಸುವುದು, ಹೌದು, ಆರಾಧಿಸುವುದು, ಆರಾಧಿಸುವುದು, ಕೃತಜ್ಞತಾ ಸಲ್ಲಿಸುವುದು, ಮಹಿಮೆ ಪಡಿಸುವುದು, ಇದೆಲ್ಲ ಹಲವು ವಿಧಗಳು. ಆರಾಧನೆಯಲ್ಲಿ ಅದೇ ಹೇಳ್ತಾರಲ್ಲ, ಚಪ್ಪಾಳೆ ತಟ್ಟುವಂತ ತಪ್ಪಲ್ಲ. ಆರಾಧನೆಯಲ್ಲಿ
ನೃತ್ಯ ಮಾಡೋದು ಕೂಡ ನಮಗೆ ಒಳಗಡೆಯಿಂದ ನಮ್ಮ ಹೃದಯಪೂರ್ವಕವಾಗಿ ದೇವರ ಮುಂದೆ ನೃತ್ಯ ಮಾಡೋದು ಬ್ರೇಕ್ ಡ್ಯಾನ್ಸ್ ಅಲ್ಲ ನಾಟ್ ಬ್ರೇಕ್ ಡ್ಯಾನ್ಸ್ ಡಿಸ್ಕೋ ಡ್ಯಾನ್ಸ್ ಬ್ರೇಕ್ ಡ್ಯಾನ್ಸ್ ಬೇಡ ಆರಾಧನೆಯಲ್ಲಿ ನಮಗೆ ಏನೋ ನೃತ್ಯ ಬರುತ್ತೆ ಇಲ್ಲ ಫಸ್ಟ್ರ ಸಂತೋಷದ ಭಾಗ ಅದಲ್ಲ ಬ್ರೇಕ್ ಡ್ಯಾನ್ಸ್ ಮತ್ತೆ ಇನ್ನೊಂದು ಡ್ಯಾನ್ಸ್ ಹೇಳಿದ್ರಲ್ವಾ ಈಗ ಕೆಲವರು ಹೇಳ್ತಾರೆ ಅವರು ತಕ್ಷಣ ಏನಾದರೂ ಬ್ರೇಕ್ ಡ್ಯಾನ್ಸ್ ಕೆಲವರು ಈಗಿರುವಂತ ಟ್ರೆಂಡ್ ನಾನು ಹೇಳೋದಂದ್ರೆ ಈಗಿರುವಂತ ಆರಾಧನೆ ಒಂದು ನೋಡಿಬಿಟ್ರೆ ಅಲ್ಲಿ ನೀವು ಹೇಳಿದಂಗೆ ಅದು ಬೇರೆ ವಿಧವಾದಂತ ಡ್ಯಾನ್ಸ್ ಗಳಲ್ಲಿ ಇರ್ತದೆ ಕೇಳಿದ್ರೆ ತಕ್ಷಣವಾಗಿ ಅವರು ಹೇಳುವಂತದ್ದು ಏನ್ರೇ ನಿಮಗೆ ಗೊತ್ತಿಲ್ವಾ ಪಾಸ್ಟರ್ ದಾವಿದನ್ನ ನೋಡಿದ್ರ ದಾವಿದನ್ ಹೆಂಗೆ ಅವನೇನು ಸಾಧಾರಣ ಡ್ಯಾನ್ಸ್ ಆಗಿಲ್ಲ ಅವನು ಬ್ರೇಕ್ ಡ್ಯಾನ್ಸ್ ಆಡಿದ ಅಂತ ಹೇಳಿ ಈ ತರ ವಿಧವಾಗಿ ಮಾತಾಡುವಂತ ಜನರು ವಾಕ್ಯಕ್ಕೆ ವಾಕ್ಯದ ಮೂಲಕವಾಗಿ ಸೈತಾನನ ಹೇಗೆ ಯೇಸು ಸ್ವಾಮಿಗೆ ವಾಕ್ಯದ ಮೂಲಕ ಉತ್ತರ ಕೊಟ್ರ ಅದೇ ವಿಧದಲ್ಲಿ ವಾಕ್ಯದ ಮುಖಾಂತರ ಈ ತರ ಎಲ್ಲ ಹೇಳ್ತಾರೆ ಪಾಸ್ಟರ್ ಏನ್ ಹೇಳ್ತೀರಾ ಅಂತವ್ರಿಗೆ ನಾವೇನು ಉತ್ತರ ಕೊಡೋಕ್ಕಾಗುತ್ತೆ ಕೆಲವರು ವಾಗ್ವಾದ ಮಾಡಬೇಕಂತನೇ ಕೇಳ್ತಾರೆ ಇನ್ನು ಕೆಲವರು ತಮ್ಮ ಕಾರ್ಯಗಳನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಕೆಲವನ್ನು ಹೇಳ್ತಾರೆ ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಆಗೋದೂ ಇಲ್ಲ ಕೆಲವುದಕ್ಕೆ ನಾವು ಉತ್ತರ ಕೊಟ್ಟರೆ ಅವರು ಅದನ್ನು ಸ್ವೀಕಾರ ಮಾಡೋದು ಇಲ್ಲ ನಮ್ಮ ವಿಚಾರ ಇಷ್ಟೇ ಆರಾಧನೆ ಮಾಡ್ರಿ ಆರಾಧನೆ ಮಾಡುವಾಗ ಆರಾಧನೆಯಲ್ಲಿ ಯಾರು ಇದ್ದಾರೆ ಅನ್ನೋದನ್ನು ಗಮನಿಸ್ಕೊಳ್ರಿ ಆರಾಧನೆಗೆ ಯಾರು ಯೋಗ್ಯರೆಂಬುದನ್ನು ತಿಳ್ಕೊಳ್ರಿ ಆರಾಧನೆ ನಾವು ಏನು ಮಾಡಬೇಕೆಂಬ ವಿಷಯ ನಿಮಗೆ ಗೊತ್ತಿರಲಿ ಆರಾಧನೆ ಅನ್ನುವಂಥದ್ದು ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲ ಆರಾಧನೆ ಅನ್ನುವಂಥದ್ದು ಒಳ್ಳೆ ಪದ ಹೇಳಿದ್ರಿ ಪಾಸ್ಟರ್ ಮನೋರಂಜನೆ ಆರಾಧನೆ ಅನ್ನುವಂಥದ್ದು ಮನೋರಂಜನೆ ಅಲ್ಲ ಒಳ್ಳೆ ಪದ ಪಾಸ್ಟರ್ ಒಳ್ಳೆ ಮಾತು ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ವಿಪರ್ಯಾಸ ಬಹಳ ದುರಂತ ಬಹಳ ಒಂದು ವೇದನೆಯ ಕಾರ್ಯ ಆರಾಧನೆಗಳು ಹೋಗುತ್ತಾ 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 ಅವು ಆರಾಧನೆಗಳಾಗಿ ಉಳಿಯುತ್ತಾ ಇಲ್ಲ ಒಂದು ಮನೋರಂಜನೆಯಾಗಿ ಮಾರ್ಪಡ್ತಾ ಇದೆ ನೀವು ಕೂಡ ನೋಡಿರ್ಬೋದು ಪಾಸ್ಟರ್ ನಿಮಗೆ ಬಹಳ ಅನುಭವ ಇದೆ ಸೇವೆಯಲ್ಲೇ ಸುಮಾರು ಅನೇಕ ವರ್ಷಗಳು ನೀವು ಸೇವೆಯಲ್ಲಿ ನಿಮ್ಮ ಅನುಭವನ ಕಳೆದಿದ್ದೀರಾ ಅನೇಕ ವಿದ್ಯಾರ್ಥಿಗಳನ್ನು ರೂಪಿಸಿದ್ದೀರಾ ಅದರಲ್ಲಿ ಒಬ್ಬನ ನಾನು ಕೂಡ ನಿಮ್ಮ ಸ್ಟೂಡೆಂಟ್ ಅನೇಕ ಆರಾಧನೆ ನಾಯಕರು ಇವತ್ತು ಅನೇಕ ಕಡೆಗಳಲ್ಲಿ ಪ್ರಜ್ವಲಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನೀವು ಉಪದೇಶಕರಾಗಿ ಅಧ್ಯಾಪಕರಾಗಿ ಅನೇಕ ಸಬ್ಜೆಕ್ಟ್ಗಳನ್ನು ಕೂಡ ನೀವು ಟೀಚ್ ಮಾಡಿದ್ದೀರಾ ಹಿಂಗೆಲ್ಲ ಆರಾಧನೆ ಸಬ್ಜೆಕ್ಟ್ಗಳನ್ನು ಕೂಡ ನೀವೆಲ್ಲ ಟೀಚ್ ಮಾಡಿದ್ದೀರಾ ಈಗಿರುವಂಥ ಆರಾಧನೆ ನಾಯಕರಿಗೆ ಈ ನಾಲ್ಕನೇ ದೇಹದಲ್ಲಿ ಒಂದು ಆರಾಧನೆಯ ಶೈಲಿ ಇದೆಯಲ್ಲ ಪಾಸ್ಟರ್ ಅದೇ ವಿಧದಲ್ಲಿ ನೀವು ಈಗಿರುವಂತ ಆರಾಧನೆ ನಾಯಕರಿಗೆ ಏನನ್ನ ಹೇಳಿಕೆ ಬಯಸ್ತೀರಾ ಒಂದೇ ಮಾತಲ್ಲಿ ಹೇಳಬೇಕಿದ್ರೆ ಆರಾಧನೆ ನಡೆಸುವಂತ ನಾಯಕರೇ ಆರಾಧನೆ ನಡೆಸುವಂತ ಸಹೋದರ ಸಹೋದರಿಯರೇ ಅಥವಾ ಸೇವಕರೇ ಆರಾಧನೆಯಲ್ಲಿ ಜನರನ್ನು ನಿಮ್ಮ ಕಡೆಗೆ ಸೆಳ್ಕೋಬೇಡ್ರಿ ಆರಾಧನೆಯಲ್ಲಿ ಜನರನ್ನು ದೇವರ ಕಡೆಗೆ ಸೆಳೆಯಿರಿ ಒಳ್ಳೆ ಮಾತು ಹೇಳ್ತೀವಿ ಜನರನ್ನು ಒಬ್ಬ ಆರಾಧನೆಯ ನಿಜವಾದ ನಾಯಕನು ಜನರನ್ನ ತನ್ನ ಕಡೆಗೆ ಸೆಳೆದುಕೊಳ್ಳದೆ ಆರಾಧನೆಗೆ ಯೋಗ್ಯನಾದ ದೇವರ ಕಡೆಗೆ ಸೆಳೆಯಬೇಕು ಆರಾಧನೆಯಲ್ಲಿ ಅವನಿಗೆ ಪಾಪದ ಅರಿವುಗಳಾಗಬೇಕು ತಪ್ಪಿನ ಅರಿವಾಗಬೇಕು ಆರಾಧನೆಯಲ್ಲಿ ಅವನ ಸ್ಥಾನವನ್ನು ಅರಿತುಕೊಳ್ಬೇಕು ಆರಾಧನೆಯಲ್ಲಿ ದೇವರ ಸ್ಥಾನ ಅರಿತುಕೊಳ್ಬೇಕು ಇದೆಲ್ಲ ನಡೆಯುತ್ತೆ ಆರಾಧನೆಯಲ್ಲಿ ಆರಾಧನೆಯಲ್ಲಿ ಯಶಾಯನು ಆರಾಧನೆಯ ದೃಶ್ಯವನ್ನು ಕಂಡಾಗಲಿ ತಾನು ಪಾಪಿ ಎಂಬುದಾಗಿ ಅರಿಕೆ ಮಾಡ್ತಾ ಇದ್ದಾನೆ ನೋಡಿರಲ್ವಾ ಪಾಪದ ಅರಿವಾಗುತ್ತೆ ಸೊ ಆರಾಧನೆ ಅನ್ನೋದು ಕೇವಲ ಮನೋರಂಜನೆ ಆಗಬಾರ್ದು ಆರಾಧನೆಯಲ್ಲಿ ಮನೋರಂಜನೆ ಇದೆಯಾ ಅಂತ ಕೇಳಿದ್ರೆ ಮೇ ಬಿ ಆರಾಧನೆಯಲ್ಲಿ ಸ್ವಲ್ಪ ಸಂತೋಷ ಸಂತೋಷವೇ ತಾನೇ ಮನೋರಂಜನೆ ಅಲ್ವೇ ಸಂತೋಷವೇ ಮನೋರಂಜನೆ ಸೊ ಅಂತ ಹೇಳ್ಬಿಟ್ಟು ಆರಾಧನೆಯಲ್ಲಿ ಮನೋರಂಜನೆ ಅಲ್ಲ ಆರಾಧನೆ ಆರಾಧನೆ ಅನ್ನೋದು ಬಹಳ ಗಂಭೀರವಾದ ವಿಚಾರ ಅದು ದೇವರಿಗೆ ಸಲ್ಲಬೇಕಾದ ಮಹಿಮೆ ಅದು ಸೊ ದೇವದೂತರುಗಳು ಈ 24 ಮಂದಿ ಹಿರಿಯರು ಜೀವಿಗಳು ಆರಾಧನೆ ಮಾಡಿದ ರೀತಿ ನೋಡ್ರಿ ಅಡ್ಡ ಬೀಳ್ತಾರೆ ಕಿರೀಟವನ್ನು ಕೆಳಗಿಡ್ತಾರೆ ದೇವರೇ ನೀನೊಬ್ಬನೇ ಯೋಗ್ಯನು ಅಂತಾರೆ ಅಲ್ವೇ ಅಲ್ಲಿ ತಮ್ಮ ಮನೋರಂಜನೆ ಅಲ್ಲ ಅವ್ರಿಗೆ ವಿಚಾರ ಅಲ್ಲಿ ಅವ್ರಿಗೆ ದೇವರಿಗೆ ಮೆಚ್ಚುಗೆ ಆಗಬೇಕು ದೇವರಿಗೆ ಸಲ್ಲಬೇಕಾದ ಮಾನ ಸಲ್ಲಿಸ್ತಾ ಇದ್ದಾರೆ ಅದು ಬಹಳ ಮುಖ್ಯವಾದದ್ದು ಅದರಿಂದ ಆರಾಧನೆ ಅನ್ನುವಂಥದ್ದು ಬಹಳ ಅರ್ಥಗರ್ಭಿತವಾದದ್ದು ಆರಾಧನೆ ಅನ್ನುವಂಥದ್ದು ಜನರನ್ನು ದೇವರ ಕಡೆಗೆ ನಡೆಸುವಂಥದ್ದು ಆರಾಧನೆ ಅನ್ನೋದು ದೇವರ ಮಹಿಮೆಯನ್ನು ಜನರು ಕಾಣುವಂತೆ ಮಾಡೋದು ಈ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳಿ ದೇವರು ಏನನ್ನು ಬಿಟ್ಕೊಟ್ರು ಬಿಟ್ಕೊಡ್ತಾರೆ ಆದರೆ ಈ ಮಹಿಮೆಯನ್ನು ಮಾತ್ರ ಬಿಟ್ಕೊಡೋದಲ್ಲ ಬಿಟ್ಕೊಡೋದಿಲ್ಲ ನನಗೆ ನಾವು ನಮ್ಮ ದೇವದೂತ್ರಗಳು ಆರಾಧಿಸ್ತಾ ಇದ್ದಾರೆ ಇವರೆಲ್ಲ ಆರಾಧಿಸ್ತಿರುವಾಗಲೂ ಮನುಷ್ಯರ ಆರಾಧನೆ ದೇವರು ಅಪೇಕ್ಷಿಸ್ತಾ ಇದ್ರು ನೋಡ್ರಿ ಅದು ಬಹಳ ಮುಖ್ಯವಾದದ್ದು ಅಲ್ಲ ಫಸ್ಟ್ ಇದನ್ನು ಹೇಳುವಾಗ ಮುಖ್ಯವಾಗಿ ಆರಾಧನೆಯ ನಾಯಕನಲ್ಲಿ ಒಬ್ಬನಾಗಿರುವಂತ ಲೂಸಿಫರ್ ಅವನ ಆರಾಧನೆ ನಾಯಕನಾಗಿದ್ದ ಆರಾಧನೆ ನಡೆಸುವಂತ ಒಬ್ಬ ವ್ಯಕ್ತಿಯಾಗಿದ್ದ ಆದರೆ ಅವನೆಲ್ಲೋ ಒಂದು ಕಡೆ ತನ್ನ ಅಹಂಭಾವ ನಾನು ಆ ದೇವರ ಸಿಂಹಾಸನ ಇವರೆಲ್ಲ ನೀವು ಹೇಳಿದ್ರೆ ನೋಡಿ ಆ ಕಾಂಟೆಕ್ಸ್ಟಲ್ಲೇ ಇದ್ದೀನಿ ಇವರು ದೇವರ ಸಿಂಹಾಸನದ ಮುಂದೆ ಅಡ್ಡ ಬಿದ್ದರು ಆ ಲೂಸಿಫರ್ನ ಬಯಸಿದ ದೇವರ ಸಿಂಹಾಸನದಲ್ಲಿ ಕೂತುಕೊಂಡ್ರೆ ಅಂದರೆ ಒಬ್ಬ ಆರಾಧನೆ ನಾಯಕನು ಸಿಂಹಾಸನದಲ್ಲಿ ಕುಳಿತುಕೊಳ್ಳಲಿಕ್ಕೆ ಬಯಸಬಾರದು ಸಿಂಹಾಸನದಲ್ಲಿ ಕುಳಿತಿರುವಂಥ ದೇವರ ಮುಂದೆ ಅಡ್ಡ ಬೀಳುವಂಥ ಒಂದು ಪ್ರವೃತ್ತಿ ಹೊಂದಿರಬೇಕಲ್ಲ ಪಾಸ್ಟರ್ ಹೌದು ಹೌದು
ಕೆಲವು ಸಾರಿ ನಾವು ಜನರಿಗೆ ಕೇಳ್ತೀವಲ್ಲ ಹೇಳ್ತಾರೆ ನಾನು ಇಂಥ ವ್ಯಕ್ತಿ ಬಂದಿದ್ದ ಅದಕ್ಕೆ ನಾನು ಆರಾಧನೆಗೆ ಹೋದೆ ಅಂತ ಹೇಳ್ತಾರೆ ಇಂಥ ವ್ಯಕ್ತಿ ಬಂದಿದ್ದ ಅದಕ್ಕೆ ನಾನು ಹೋದೆ ಅಂತ ಹೇಳ್ತಾರೆ ಉಳಿದ ಟೈಮಲ್ಲಿ ಹೋಗಲ್ಲ ನೀನು ಇಲ್ಲ ಪರ್ಟಿಕ್ಯುಲರ್ ಜನ ಲೀಡ್ ಮಾಡಿದ್ರೆ ಪರ್ಟಿಕ್ಯುಲರ್ ಜನ ಬಂದರೆ ಇವರು ಹೋಗ್ತಾರೆ ಅದು ಬಹಳ ದುಃಖವಾದ ನಾವು ಆರಾಧನೆಗೆ ದೇವಾಲಯಕ್ಕೆ ಹೋದರೆ ಅಥವಾ ನಾವು ವ್ಯಕ್ತಿಗತವಾಗಿ ಆರಾಧನೆ ಮಾಡುವಂಥದ್ದು ಇನ್ನೊಬ್ಬರು ಬಂದದ್ದರಿಂದಲ್ಲ ನನಗೆ ದೇವರ ಮೇಲಿನ ಪ್ರೀತಿ ಅದು ನಾನು ದೇವರಿಗೆ ಕೊಡುವ ಗೌರವ ನಾನು ದೇವರಿಗೆ ಕೊಡುವ ಬಹುಮಾನ ದೇವರಿಗೆ ಕೊಡುವ ರೆಸ್ಪೆಕ್ಟ್ ಅದು ವರ್ಷಿಪ್ ಅನ್ನೋದಲ್ವ ಸೊ ಅವ್ರು ಬಂದರು ಇವರು ಬಂದರು ಅವರು ಲೀಡ್ ಮಾಡ್ತಾರೆ ಇವರು ಲೀಡ್ ಮಾಡ್ತಾರೆ ಅವರು ಇದ್ದಾರೆ ಇವರಿದ್ದಾರೆ ಅದನ್ನು ನೋಡೋಕೆ ಹೋದ ಅಲ್ಲ ಆರಾಧನೆ ಅಂತೂ ಯಾರನ್ನೂ ನೋಡೋಕೆ ಹೋಗೋದಲ್ಲ ಆರಾಧನೆಯಲ್ಲಿ ನಾವು ದೇವರನ್ನೇ ಕಾಣಬೇಕು ಫಸ್ಟ್ ಇನ್ನೊಂದು ಪ್ರಶ್ನೆ ಇವತ್ತು ಅನೇಕ ಪ್ರತಿಯೊಂದು ಆರಾಧನೆ ಸಭೆಯಲ್ಲಿ ದೇವರ ಕೃಪೆಯಿಂದ ಸಂಗೀತ ಉಪಕರಣಗಳಿದೆ ಆರಾಧಿಸುವುದಕ್ಕಾಗಿ ಒಳ್ಳೆಯದು ಸಂಗೀತ ಉಪಕರಣಗಳು ಉಪಯೋಗಿಸುವುದು ಯಾವ ಪಾಪ ಇಲ್ಲ ಅದನ್ನು ಉಪಯೋಗಿಸಬಹುದು ಆದರೆ ದಿಢೀರ್ ಅಂತೇಳಿ ಕೆಲವು ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಕರೆಂಟ್ ಹೋದಾಗ ಅವ್ರು ಏನಾಗುತ್ತೆ ಅಂತ ಹೇಳಿದ್ರೆ ಆಗ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ಲಿಕ್ಕೆ ಆಗೋದಿಲ್ಲ ಆವಾಗ ಒಂದು ಎರಡು ಹಾಡಾಡ್ತಾರೆ ಎರಡು ಹಾಡಾಡುವಾಗ ಕೆಲವರು ನಾನು ಹೇಳೋದನ್ನು ಕೇಳಿದ್ದೇನೆ ಇವತ್ತು ಆರಾಧನೆ ಚೆನ್ನಾಗೇ ಇರಲಿಲ್ಲ ಇನ್ಸ್ಟ್ರೂಮೆಂಟ್ ಕರೆಂಟ್ ಹೋಗ್ಬಿಡ್ತು ಇನ್ಸ್ಟ್ರೂಮೆಂಟ್ ಇರಲಿಲ್ಲ ಏನೋ ಚಪ್ಪಿ ಆಗಿತ್ತು ಅಂತ ಹೇಳ್ತಾರೆ ಇನ್ನು ಕೆಲವು ಕಡೆ ಫಸ್ಟ್ ಅನ್ಯ ಭಾಷೆಯಲ್ಲ ಮಾತನಾಡ್ತಾರೆ ನೋಡಿ ಅನ್ಯ ಭಾಷೆಯಲ್ಲಿ ನಾವು ಆತ್ಮದಲ್ಲಿ ಆರಾಧಿಸಬೇಕು ದೇವರ ವಾಕ್ಯ ಹೇಳ್ತಾರೆ ಈ ಡ್ರಮ್ಸ್ ಇರ್ತದೆ ನೋಡಿ ಡ್ರಮ್ಸ್ ಚೆನ್ನಾಗಿ ಹೊಡಿಯೋನು ಹೊಡಿತಾ ಇರ್ತಾಗ ಅವ್ರಿಗೆ ಅನ್ಯ ಭಾಷೆ ಜಾಸ್ತಿ ಚೆನ್ನಾಗಿ ಬರ್ತಾ ಇರ್ತದೆ ಚೆನ್ನಾಗಿ ಆತ್ಮದಲ್ಲಿ ಆರಾಧನೆ ಮಾಡ್ತಾರೆ ಆ ಡ್ರಮ್ಸ್ ಸೌಂಡ್ ಮೆಲ್ಲ ಡಗಡೆ ಗಡೆ ಗಡೆ ಅಂತ ಕಮ್ಮಿ ಮಾಡುವಾಗ ಅಲ್ಲಿ ಆತ್ಮದಲ್ಲಿ ಆರಾಧನೆ ಕಡಿಮೆ ಆಗುತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಫಸ್ಟ್ ನಾನು ಇದನ್ನು ವಿಮರ್ಶನೆ ಮಾಡೋದಿಲ್ಲ ಓಕೆ ಆರಾಧನೆಯ ವಿಚಾರದಲ್ಲಿ ನಾವು ಯಾರು ವಿಮರ್ಶನೆ ಮಾಡಂಗಿಲ್ಲ ಬಟ್ ಕೆಲವು ವಿಚಾರ ನಾವು ಜನರಿಗೆ ತಿಳಿಯಪಡಿಸಬೇಕು ಇಲ್ಲಿ ಮ್ಯೂಸಿಕ್ ಅಥವಾ ಸಂಗೀತ ವಾದ್ಯೋಪಕರಣ ಇದ್ದಾಗ ಆರಾಧನೆ ಉತ್ತಮವಾಗಿ ನಡೆಯುತ್ತೆ ಅಲ್ಲಿ ಸಂದೇಹನೇ ಇಲ್ಲ ಯಾಕಂದ್ರೆ ವಾದ್ಯೋಪಕರಣ ನಮಗೆ ಆರಾಧನೆಗೆ ಬಹಳಷ್ಟು ಅನುಕೂಲವಾದಂತಹ ಕಾರ್ಯ ಅದಿದ್ದರೆ ಬಹಳ ಒಳ್ಳೇದಾಗುತ್ತೆ ನಮಗೆ ಅಂತ ಹೇಳಿ ಅದು ಇಲ್ಲದಿರುವಾಗ ಆರಾಧನೆ ನಡೆಯೋದಿಲ್ಲ ಅಂತ ಹೇಳೋಕ್ಕೂ ಆಗೋದಿಲ್ಲ ನೀವು ಹೇಳಿದ್ರು ನೋಡ್ರಿ ಇವತ್ತು ಇನ್ಸ್ಟ್ರೂಮೆಂಟ್ಸ್ ಇರಲಿಲ್ಲ ಅದಕ್ಕೆ ಇವತ್ತು ಆರಾಧನೆ ಚೆನ್ನಾಗಿರಲಿಲ್ಲ ಅಂತ ಯಾರಾದರೂ ಹೇಳಿದ್ರೆ ಅದು ಶುದ್ಧ ತಪ್ಪದು ಹೇಳಂಗಿಲ್ಲ ಬಿಕಾಸ್ ನಮ್ಮ ಅವರ್ ವರ್ಷಿಪ್ ಇಸ್ ನಾಟ್ ಬೇಸ್ಡ್ ಆನ್ ಇನ್ಸ್ಟ್ರೂಮೆಂಟ್ಸ್ ನಮ್ಮ ಆರಾಧನೆ ಉಪಕರಣಗಳಲ್ಲಿ ಆಧಾರಿತವಾಗಿಲ್ಲ ನಮ್ಮ ಆರಾಧನೆ ಇಟ್ ಈಸ್ ಬೇಸ್ಡ್ ಆನ್ ಆ ಲವ್ ರೆಸ್ಪೆಕ್ಟ್ ಟುವರ್ಡ್ಸ್ ಗಾಡ್ ದೇವರ ಮೇಲಿರುವಂಥ ನಮ್ಮ ಪ್ರೀತಿ ಗೌರವ ಮಾನ್ಯತೆ ಇದಕ್ಕೆ ಆಧಾರವಾಗಿ ನಮ್ಮ ಆರಾಧನೆ ಇದೆ ಇನ್ಸ್ಟ್ರೂಮೆಂಟ್ಸ್ ಇದ್ದರೂ ಇನ್ಸ್ಟ್ರೂಮೆಂಟ್ ಅದಕ್ಕೆ ಹಾಡುಗಾರ ಹೇಳ್ತಾರೆ ನೋಡ್ರಿ ಮ್ಯೂಸಿಕ್ ಫೇಡ್ಸ್ ಅವೇ ಅಲ್ವಾ ಸಂಗೀತ ಇಲ್ಲದಿದ್ದರೂ ಸಂಗೀತ ಇದ್ರು ಉಪಕರಣ ಇದ್ರು ಉಪಕರಣ ಇಲ್ಲದಿದ್ದರು ದೇವರನ್ನ ಆರಾಧಿಸ್ತಾ ಮಾಡ್ತಾರೆ ಅದರಿಂದ ಇವತ್ತಿನ ಆರಾಧನೆ ಚೆನ್ನಾಗಿಲ್ಲ ಅಂತ ನೀವು ಹೇಳೋದಕ್ಕೆ ಬದಲಾಗಿ ಇವತ್ತು ನನಗೆ ಯಾಕೆ ಆರಾಧನೆ ಮಾಡೋಕ್ಕಾಗಿಲ್ಲ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು ಕೆಲವು ಹೇಳ್ತಾರಲ್ಲ ಟುಡೇ ಇಸ್ ವರ್ಷ ಇವತ್ತಿನ ಆರಾಧನೆ ಏನು ಎಫೆಕ್ಟ್ ಇರಲಿಲ್ಲ ಅಂತ ಪ್ರಶ್ನೆ ಮಾಡಬೇಕಾದ್ರು ನಮ್ಮನ್ನೇ ದೇವರು ಇವತ್ತಿನ ಆರಾಧನೆ ನನಗೆ ಯಾಕೆ ಪ್ರಭಾವವಾಗಿಲ್ಲ ಇವತ್ತಿನ ಆರಾಧನೆ ಯಾಕೆ ನನಗೆ ಶ್ರೇಷ್ಠವಾಗಿ ಉತ್ತಮವಾಗಿ ಅನುಭವಿಸೋಕ್ಕೆ ಸಾಧ್ಯವಾಗಿಲ್ಲ ಅಂತ ನಾವು ನಮ್ಮನ್ನು ಕೇಳ್ಕೋಬೇಕು ಪ್ರತಿಯೂ ಸಾರಿ ನಾವು ಆರಾಧನೆ ಮಾಡುವಾಗ ಆರಾಧನೆ ಮಾಡಬೇಕು ಆರಾಧನೆ ಮಾಡುವಂಥ ಸನ್ನಿವೇಶ ನಾವು ಸಿದ್ಧ ಮಾಡಿಕೊಳ್ಬೇಕು ಖಂಡಿತ ಆಗುತ್ತೆ ಅದು ಇನ್ಸ್ಟ್ರೂಮೆಂಟ್ಸ್ ಇಲ್ಲದೇ ಇದ್ದರೂ ಇನ್ಸ್ಟ್ರೂಮೆಂಟ್ಸ್ ಇದ್ದರೂ ಆರಾಧನೆ ಮಾಡಲಿಕ್ಕೆ ಸಾಧ್ಯ ಅದರಿಂದ ನಮ್ಮ ಆರಾಧನೆ ಉಪಕರಣಗಳ ಮೇಲೆ ಆಧಾರಿತವಾಗಬಾರ್ದು ಇನ್ಸ್ಟ್ರೂಮೆಂಟ್ಸ್ ಮೇಲೆ ಆಧಾರಿತವಾಗಿರಬಾರ್ದು ಇದ್ರೂ ದೇವರಿಗೆ ಸ್ತೋತ್ರ ಇಲ್ಲದಿದ್ರು ದೇವರಿಗೆ ಸ್ತೋತ್ರ ಸುಂದರವಾದ ಹತ್ತು ಬೆರಳುಗಳನ್ನು ಕೈಯಲ್ಲಿ ಕೊಟ್ಟಿದ್ದಾರೆ ಇದ್ರೂ ಆರಾಧನೆ ಮಾಡ್ತಾರೆ ಡ್ರಮ್ಸ್ ಅನ್ನ ತಟ್ಟೋದಕ್ಕೆ ಎರಡು ಕೈಗಳ ಚಪ್ಪಾಳೆ ಕೊಟ್ಟಿದ್ದಾರೆ ಇಲ್ಲದಿದ್ರು ಆರಾಧನೆ ಮಾಡ್ತಾರೆ ಆತ್ಮದಲ್ಲೂ ಆರಾಧನೆ ಮಾಡ್ತೀವಿ ಸತ್ಯದಲ್ಲೂ ಆರಾಧನೆ ಮಾಡ್ತೀವಿ ಆರಾಧನೆಯನ್ನ ಒಂದೊಂದು ಕಾಂಟೆಕ್ಸ್ಟ್ ಅಥವಾ ಒಂದೊಂದು ಕಾರ್ಯಕ್ಕೆ ನೀವು ಸೀಮಿತಪಡಿಸಿಕೊಳ್ಳಕ್ಕಾಗುತ್ತಿಲ್ಲ ಬಹಳ ಚೆನ್ನಾಗಿ ಹೇಳಿದ್ರು ಪಾಸ್ಟರ್. ಪ್ರಿಯ ವೀಕ್ಷಕರೇ, ಈ ದಿನದ ಈ ಸಂಚಿಕೆಯಲ್ಲಿ ನಾವು ಪ್ರಕಟಣೆ ಪುಸ್ತಕದ 4ನೇ ಅಧ್ಯಾಯದಲ್ಲಿ ನಡೆದಂಥ 24 ಹಿರಿಯರು 4 ಜೀವಿಗಳು ದೇವರನ್ನ ಹೇಗೆ ಆರಾಧಿಸಿದರು ಎಂಬಂಥ ಆ ವಿಷಯದ ಮೇಲೆ ಈ ದಿನ ಆರಾಧನೆಯ ಕುರಿತಾಗಿ ಅನೇಕ ಸಂಗತಿಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಮುಖ್ಯವಾಗಿ ದೇವಸೇವಕರು ಹೇಳಿದರು, ಯೇಸು ಸ್ವಾಮಿಗೆ ಫ್ಯಾನ್ಸ್ ಬೇಡ, ಫಾಲೋವರ್ಸ್ ಬೇಕು. ಯೇಸು ಸ್ವಾಮಿಗೆ ಒಂದು ಅಭಿಮಾನಿಗಳು ಬೇಕಾಗಿಲ್ಲ, ಆದರೆ ಹಿಂಬಾಲಿಸುವಂಥ ಜನ ಬೇಕು. ಇವತ್ತು ಇನ್ನೊಂದು ಮುಖ್ಯವಾದ ಕಾರ್ಯವನ್ನು ಹೇಳಿದರು, ಆರಾಧನೆ ನಾಯಕರನ್ನ ದೇವರು ನೇಮಿಸಿರುವಂಥದ್ದು ಆರಾಧನೆಯನ್ನು
ನಡೆಸುವುದಕ್ಕಾಗಿ ವಿನಃ ನಾವು ಆರಾಧನೆ ನಾಯಕರನ್ನ ಆರಾಧಿಸುವುದಕ್ಕಾಗಿ ಅಲ್ಲ ಇನ್ನೊಂದು ಸಾರಿ ಹೇಳ್ತಾನೆ ಆರಾಧನೆ ನಾಯಕನನ್ನ ದೇವರು ನೇಮಿಸಿರುವುದು ಆರಾಧನೆ ನಡೆಸುವುದಕ್ಕೆ ಆ ವಿಧವಾಗಿ ಆರಾಧನೆ ನಡೆಸುವಂತ ನಾಯಕನನ್ನ ನಾವು ಆರಾಧಿಸಬಾರದು ಇವತ್ತು ಅನೇಕ ಒಂದು ವಿಪರ್ಯಾಸ ಒಂದು ದುರಂತ ಎಂಬುದಾಗಿ ಹೇಳಬಹುದು ಯಾಕಂತ ಹೇಳಿದ್ರೆ ದೇವರಿಗೆ ಕೊಡಬೇಕಾದಂತ ಆ ಘನತೆ ಗೌರವವನ್ನ ದೇವರಿಗೆ ಕೊಡದೆ ಒಬ್ಬ ಮನುಷ್ಯನಿಗೆ ಕೊಟ್ಟು ಆರಾಧಿಸುವಂತ ಅನೇಕ ಸನ್ನಿವೇಶಗಳನ್ನು ನಾವು ಕಾಣಬಹುದಾಗಿದೆ ಅದು ಮಾತ್ರವಲ್ಲ ವಾಕ್ಯ ಈಗ ಪಾಸ್ಟರ್ ಹೇಳಿದ್ದಾರೆ ಇನ್ಸ್ಟ್ರುಮೆಂಟ್ ಇದ್ರು ಇಲ್ಲದಿದ್ರು ಯಥಾರ್ಥವಾದ ಆರಾಧನೆ ಮತ್ತೆ ಇನ್ನೊಂದು ಹೇಳಿದ್ರು ದೇವರಿಗೆ ವಿಧೇಯರಾಗುವಂಥದ್ದೇ ಒಂದು ಉತ್ತಮವಾದ ಆರಾಧನೆ ಕೇವಲ ಸ್ತೋತ್ರ ಆರು ದಿನಗಳಲ್ಲಿ ಯಾವುದೋ ಒಂದು ಕಾರ್ಯಗಳನ್ನು ಮಾಡಿ ಏಳೇ ದಿನದಲ್ಲಿ ಬಂದು ಮಾತ್ರ ಆರಾಧಿಸುವುದು ಆರಾಧನೆಯಲ್ಲ ದೇವರಿಗೆ ತಗ್ಗಿ ಬಗ್ಗಿ ತಂದೆ ತಾಯಿಗಳಿಗೆ ವಿಧೇಯರಾಗಿ ನಡೆಯುವಂಥದ್ದು ಕೂಡ ಒಂದು ಆರಾಧನೆ ಎಂಬುದಾಗಿ ಅನೇಕ ವಿಷಯಗಳನ್ನು ತಮ್ಮ ಅನುಭವದ ಮುಖಾಂತರವಾಗಿ ದೇವಸೇವಕರು ತಿಳಿಸಿಕೊಟ್ಟಿದ್ದಾರೆ ಇನ್ನೊಂದು ಆವೃತ್ತಿ ದೇವಸೇವಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೆ ಥ್ಯಾಂಕ್ ಯು ಪಾಸ್ಟರ್ ಅನೇಕ ವಿಷಯಗಳನ್ನು ಯಾಸರ ಟಿವಿಯಲ್ಲಿ ಆರಾಧನೆ ಕುರಿತು ನಮ್ಮೊಂದಿಗೆ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು ಪಾಸ್ಟರ್ ಪ್ರಿಯ ವೀಕ್ಷಕರೇ ಎಸ್ಕೊಟ್ಟು ಸತ್ಯಾಂಶಗಳೆಂಬ ಈ ಕಾರ್ಯಕ್ರಮದಲ್ಲಿ ಇನ್ನೂ ಹೊಸ ವಿಷಯಗಳನ್ನು ನಾವು ಕಲಿಯಲಿಕ್ಕಿದ್ದೇವೆ ಧನ್ಯವಾದಗಳು ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ ಮೈ ಗಾಡ್ ಬ್ಲೆಸ್ ಯು ಆಲ್